ವಿಜಯಪುರದಿಂದ ಈಗ ಮೋದಿ ಅವರು ನೇರವಾಗಿ ಬಂದಿರೋದು ಕುರ್ಚಿ ಹತ್ರ ಕುರ್ಚಿ ಎಬರಟ್ಟಿಯ ಗ್ರಾಮದಲ್ಲಿ ಈಗ ದೊಡ್ಡ ಸಮಾವೇಶ ನಡೀತಾ ಇದೆ ಅಲ್ಲಿ ಮೋದಿಯವರು ಈಗಾಗಲೇ ವೇದಿಕೆ ಮೇಲೆ ಆಗಮಿಸಿದ್ದಾರೆ ಸಾವಯವ ಬೆಲ್ಲದ ಮೋದಿಯವರ ಮೂರ್ತಿಯನ್ನ ಮಾಡಿದ್ದಾರೆ ಅದನ್ನು ನೀಡಿ ಸನ್ಮಾನವನ್ನ ಕೂಡ ಮಾಡಿದ್ದಾರೆ ಅಲ್ಲಿ ವೇದಿಕೆ ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸುತ್ತಾ ಇದ್ದಂತೆ ಹರ್ಷೋದ್ಗಾರ ಸಹಜವಾಗಿಯೇ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಎಬರಟ್ಟಿ ಗ್ರಾಮದಲ್ಲಿ ನಡೀತಾ ಇರುವಂತಹ ಸಮಾವೇಶ ಇದು ಭಾಷಣದುದ್ದಕ್ಕೂ ಕೂಡ ಕಾಂಗ್ರೆಸ್ ಅನ್ನ ಟೀಕಿಸಿದ್ದಾರೆ ಮೋದಿಯವರು ಈಗ ಈ ಭಾಷಣದಲ್ಲಿ ಯಾವ ವಿಚಾರಗಳನ್ನ ಪ್ರಸ್ತಾಪ ಮಾಡುತ್ತಾರೆ ಏನ್ ಹೇಳ್ತಾರೆ ಅನ್ನೋದನ್ನ ಕನ್ನಡದಲ್ಲೇನೆ ಬಹುಮತ ಬರುತ್ತೆ ಅನ್ನುವಂಥ ವಿಚಾರವನ್ನ ಹಲವು ಬಾರಿ ತಮ್ಮ ಭಾಷಣದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಕನ್ನಡ ಭಾಷೆಯನ್ನ ಬಳಕೆ ಮಾಡಿಕೊಂಡಿದ್ದಾರೆ ಸೊ ಈಗ ಬಿಜೆಪಿಗಿರುವಂತದ್ದು ಬಹುದೊಡ್ಡ ಅಸ್ತ್ರ ಕೊನೆಯ ಅಸ್ತ್ರ ಇದ್ದಿದ್ದು ಮೋದಿ ಅವರೇ ಇಲ್ಲಿಯವರೆಗೂ ಬಿಜೆಪಿ ನಾಯಕರೆಲ್ಲ ಎಲ್ಲಾ ಕಡೆಗೂ ಕೂಡ ಪ್ರಚಾರವನ್ನು ಮಾಡಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡಿದ್ದಾರೆ